ಇನ್ನು ಯುವತಿ ಪ್ರತ್ಯಕ್ಷವಾದ ಬೆನ್ನಲ್ಲೇ ಒಂದೊಂದೇ ಕಹಾನಿ ಸ್ಫೋಟವಾಗ್ತಾ ಇದೆ. ನನ್ನೆ ಯುವತಿ ಪ್ರತ್ಯಕ್ಷವಾಗ ಮೊದಲೇ ಮಾಡಿದ್ದೇನು, ಲೇಡಿ ಪ್ರತ್ಯಕ್ಷವಾಗೋ ಮುನ್ನ ಕ್ಷಮಿಸಿ ಅಂತ ಕೇಳಿದ್ಯಾರಿಗೆ? ಯುವತಿ ಪ್ರತ್ಯಕ್ಷ ಬೆನ್ನಲ್ಲೇ ಒಂದೊಂದೇ ಕಹಾನಿ ಇದೀಗ ಸ್ಫೋಟ. ನನ್ನೆ ಯುವತಿ ಪ್ರತ್ಯಕ್ಷವಾಗೋ ಮೊದಲು ಮಾಡಿದ್ದೇನೆ, ಲೇಡಿ ಪ್ರತ್ಯಕ್ಷವಾಗೋ ಮುನ್ನ ಕ್ಷಮಿಸಿ ಅಂತ ಕೇಳಿದ್ಯಾರಿಗೆ? ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಯುವತಿಯ ಕಹಾನಿ. ನನ್ನಿಂದ ನಿಮಗೆ ಸಾಕಷ್ಟು ತೊಂದರೆ ಆಗಿದೆ, ಪ್ಲೀಸ್ ಕ್ಷಮಿಸಿ. ಯುವತಿ ಪ್ರತ್ಯಕ್ಷ ಬೆನ್ನಲ್ಲೇ ಒಂದೊಂದೇ ಕಹಾನಿ ಸ್ಫೋಟ. ಆಕೆ ಪ್ರತ್ಯಕ್ಷವಾಗೋ ಮೊದಲು ಮಾಡಿರುವಂತಹ ಕೆಲಸ ಇದು. ಲೇಡಿ ಪ್ರತ್ಯಕ್ಷವಾಗೋ ಮುನ್ನ ಕ್ಷಮಿಸಿ ಅಂತ ಕೇಳಿದ್ದಾಳೆ, ಹಾಗಾದ್ರೆ ಅದನ್ನ ಕೇಳಿದ್ಯಾರಿಗೆ? ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಯುವತಿಯ ಕಹಾನಿ. ನನ್ನಿಂದ ನಿಮಗೆ ಸಾಕಷ್ಟು ತೊಂದರೆ ಆಗಿದೆ, ಪ್ಲೀಸ್ ಕ್ಷಮಿಸಿ. ಆದಷ್ಟು ಬೇಗ ನಿಮ್ಮ ಮುಂದೆ ಬರುತ್ತೇನೆ, ಡೋಂಟ್ ವರಿ. 2-3 ದಿನದಲ್ಲಿ ರೂಮ್ ಖಾಲಿ ಮಾಡುತ್ತೇನೆ ಅಂತ ಯುವತಿ ಹೇಳಿರುವಂಥದ್ದು. ಮನೆ ಮಾಲೀಕರಿಗೆ ಕರೆ ಮಾಡಿ ಕ್ಷಮೆ ಕೇಳಿರುವ ಸಿಡಿ ಲೇಡಿ. ಮನೆ ಮಾಲೀಕರಿಗೆ ಕರೆ ಮಾಡಿ, ನನ್ನಿಂದ ನಿಮಗೆ ತುಂಬ ತೊಂದರೆ ಆಗಿದೆ, ಪ್ಲೀಸ್ ಕ್ಷಮಿಸಿ. ಬಹಳ ಬೇಗ 2-3 ದಿನದಲ್ಲಿ ರೂಮ್ ಖಾಲಿ ಮಾಡುತ್ತೇನೆ. ಜಾರಕಿಹೊಳಿ ಕೇಸ್ನ ಸಿಡಿ ಲೇಡಿ ಇಲ್ಲೇ ಎಲ್ಲೋ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ನಿಜಕ್ಕೂ ಯುವತಿ ಪ್ರತ್ಯಕ್ಷ ಆಗಿರುವಂಥದ್ದೇ ದೊಡ್ಡ ಶಾಕ್. ಅದು ಕೂಡ ಸಿಡಿ ಬಿಡುಗಡೆಯಾಗಿ 12 ದಿನದ ಬಳಿಕ. ಸಿಡಿ ಬಿಡುಗಡೆ ಆದ ನಂತರ ಪ್ರತ್ಯಕ್ಷ ಆಗೋಕ್ಕೂ ಮುನ್ನ ಅಂತಂದ್ರೆ ಆಕೆ ಒಂದು ಕ್ಷಮೆಯನ್ನ ಕೇಳುವಂಥದ್ದು. ಯಾರಿಗೆ ಕ್ಷಮೆ ಕೇಳಿದ್ದಾಳೆ, ಯಾಕೋಸ್ಕರ? ಈಗಾಗಲೇ ಕೂಡ ಸಿಡಿರ್ತಕ್ಕಂಥ ಯುವತಿ ನಿನ್ನೆ ಒಂದು ವಿಡಿಯೋ ಮೂಲಕ ಪ್ರತ್ಯಕ್ಷ ಆಗಿರುವಂಥದ್ದು. ಅದು ಕೂಡ ರಮೇಶ್ ಜಾರಕಿಹೊಳಿ ಅವರೇ ಈ ಒಂದು ವಿಡಿಯೋನ ಮಾಡಿಕೊಂಡು ನನ್ನ ಮಾನವನ ಹರದು ಹಾಕಿದ್ರು ಅಂತೇಳಿ ಒಂದು ವಿಡಿಯೋ ಬೈಟನ್ನು ಕೊಟ್ಟಿರುವಂಥದ್ದು. ಆದರೆ ಇದಕ್ಕೂ ಮೊದಲು ತಾನು ವಾಸವಿದ್ದಂಥ ರೂಮ್ ಅಂತ ಏನು ಕರಿತಾರೆ ಅಥವಾ ಪಿ ಜಿ ಅಂತ ಏನು ಕರಿತಾ ಇದ್ದೀವಿ, ಆ ಪಿ ಜಿಯ ಮಾಲೀಕರಿಗೆ ಕರೆ ಮಾಡಿರುವಂಥದ್ದು. ಅಂದರೆ ನನ್ನಿಂದ ಸಾಕಷ್ಟು ತೊಂದರೆ ಆಗಿದೆ, ನಿಮಗೆ ನಾನು ಆದಷ್ಟು ಬೇಗ ಬಂದು ಎಲ್ಲವನ್ನು ಕೂಡ ಕ್ಲಿಯರ್ ಮಾಡ್ತೀನಿ, ನನ್ನ ರೂಮನ್ನು ಕೂಡ ಖಾಲಿ ಮಾಡ್ತೀನಿ ಅಂತೇಳಿ ಒಂದು ಫೋನನ್ನು ಮಾಡಿ ಕ್ಷಮೆ ಕೇಳಿರುವಂಥದ್ದು. ಅಂದರೆ ಕಳೆದ 12 ದಿನಗಳಿಂದ ಕೂಡ ಯುವತಿ ಎಲ್ಲಿದ್ಲು ಮತ್ತು ಯಾವ ಒಂದು ಪಿ ಜಿಯಲ್ಲಿ ವಾಸ ಆಗಿದ್ಲು, ಅವಳ ಹಿನ್ನೆಲೆ ಏನು ಸಂಪೂರ್ಣವಾಗಿ ಎಲ್ಲ ಮಾಹಿತಿಯನ್ನು ಕೂಡ ಮಾಧ್ಯಮಗಳಿರ್ಬೋದು ಮತ್ತು ಪೇಪರ್ನಲ್ಲಿ ಮತ್ತು ಪೊಲೀಸರು ಕೂಡ ಕಲೆ ಹಾಕಿದ್ರು. ಸಾಕಷ್ಟು ಪೊಲೀಸರು ಕೂಡ ಆ ಕಟ್ಟಡದ ಮಾಲೀಕರನ್ನು ಕೂಡ ವಿಚಾರಣೆ ನಡೆಸಿದ್ರು ಮತ್ತು ಅವರಿಂದ ಮಾಹಿತಿಯನ್ನು ಪಡ್ಕೊಂಡಿದ್ರು. ಇದೆಲ್ಲವನ್ನೂ ಕೂಡ ಗಮನಿಸಿದಂಥ ಯುವತಿ ಮೊನ್ನೆ ಕಾಲ್ ಮಾಡಿ ಅವ್ರಿಗೊಂದು ಸಾರಿಯನ್ನು ಕೇಳಿರುವಂಥದ್ದು. ಅಂದರೆ ಆ ಯುವತಿ ಅಕ್ಕಪಕ್ಕದಂಥ ಯುವತಿಯರು ಕೂಡ ರೂಮನ್ನು ಖಾಲಿ ಮಾಡಿರುವಂಥದ್ದು. ಅಂದರೆ ಎಲ್ಲ ಬೆಳವಣಿಗೆ ಆದಮೇಲೆ ಅವರು ಕೂಡ ಒಂದು ರೀತಿ ಇಡಿಸ್ಮುಡಿಸ ಉಂಟಾಗಿ ಅಲ್ಲಿಂದ ರೂಮನ್ನು ಖಾಲಿ ಮಾಡಿರುವಂಥದ್ದು. ಸದ್ಯ ಸಂಪೂರ್ಣವಾಗಿ ಕಟ್ಟಡ ಈಗಾಗಲೇ ಕೂಡ ಖಾಲಿ ಆಗಿರುವಂಥದ್ದು. ಅವರಿಗೆ ಒಂದು ಕರೆಯನ್ನು ಮಾಡಿ ಇನ್ನೂ ಕೂಡ ರೂಮನ್ನು ಯುವತಿ ಖಾಲಿ ಮಾಡಿರಲಿಲ್ಲ. ಯಾಕೆಂದರೆ 1ನೇ ತಾರೀಕು ಯಾವಾಗ ಸಿ ಡಿ ಪ್ರಕರಣ ಏನು ದೂರು ದಾಖಲಾಗುತ್ತೆ, ಆ ದೂರು ದಾಖಲಾಕ ಮುಂಚೆನೂ ಕೂಡ ಇಲ್ಲೇ ಇರ್ತಾಳೆ ಯುವತಿ. ಅದಾದ್ಮೇಲೆ ಕೂಡ ಇಲ್ಲೇ ಇರುವಂಥದ್ದು. ಆ ಸೆಂಟರ್ ಗ್ಯಾಪಲ್ಲಿ 2 ದಿನ ಆಕೆ ಗೋವಾಗೆ ಹೋಗಿ ಬಂದಿರ್ತಾಳೆ. ಅದ ತನಂತರದಲ್ಲಿ 5ನೇ ತಾರೀಕು ಕೂಡ ಯುವತಿ ತನ್ನ ಏನು ರೂಮ್ಗೆ ಹೋಗಿ ಅಲ್ಲಿಂದ ಒಂದಷ್ಟು ಲಗೇಜನ್ನು ಪ್ಯಾಕ್ ಮಾಡ್ಕೊಂಡು ಬಂದಿರುವಂಥದ್ದು. ಅದಾದ ನಂತರ ಕಟ್ಟಡ ಮಾಲೀಕರಿಗಿರ್ಬೋದು ಮತ್ತು ಅವ್ರಿಗೆ ಯಾವ್ದು ಸಂಪರ್ಕ ಬಂದಿರಲ್ಲ ಮತ್ತು ಕಟ್ಟಡಕ್ಕೂ ಕೂಡ ಅಂದರೆ ಆ ರೂಮ್ಗೂ ಕೂಡ ಆಕೆ ಹೋಗಿರೋದಿಲ್ಲ. ಆ ಹಿನ್ನೆಲೆಯಲ್ಲಿ ಮೊನ್ನೆ ಕರೆಯನ್ನು ಮಾಡಿ ಒಂದು ಸಾರಿಯನ್ನು ಕೇಳಿರುವಂಥದ್ದು ಮತ್ತು ಆದಷ್ಟು ಬೇಗ ಬಂದು ರೂಮನ್ನು ಖಾಲಿ ಮಾಡ್ತೀನಿ, ಅದರಿಂದ ಸಾಕಷ್ಟು ನಿಮಗೆ ತೊಂದರೆ ಆಗಿದೆ, ದಯವಿಟ್ಟು ಕ್ಷಮೆ ಇರಲಿ ಅಂತೇಳಿ ಆಕೆ ಆ ಕಟ್ಟಡ ಮಾಲೀಕರ ಬಳಿ ಒಂದು ಕ್ಷಮೆಯನ್ನು ಕೇಳಿರುವಂಥದ್ದು. ವೀಣಾ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.